ಒಮ್ಮೆ ಬಾಯಾರಿದ ದನಕರುಗಳನ್ನು ಕೆರೆಯಂಚಿಗೆ ಬಿಟ್ಟು ತಾನೂ ಒಂದು ಬೊಗಸೆ ಮುಗಿದು ಕುಡಿದ. ಊರ ತುಂಬ ಹಬ್ಬಿತು, ಕೆರೆ ಮೈಲಿಗೆ ಆಯಿತೆಂಬ ಸುದ್ದಿ. ಯಜಮಾನ ಜನ ಅವನ ಹಿಡಿದು ಉರಿಯುವ ಮೆಲೆಯೊಳಗಿಕ್ಕಿ ಜೀವಂತ ಸುಟ್ಟರು. ನಾನು ಒಂದೇ ಸಲ ಓದ್ತೀನಿ, ಯಾಕೆಂದರೆ ಕೀರೆ ಬೈದು ಬಿಟ್ಟರು ಒಂದ್ಸಲ ರಿಪೀಟ್ ಮಾಡೋ. ನಾನು ಅದಕ್ಕೆ ಇನ್ನೊಂದ್ಸಲ ನೀನು ಒಳ್ಳೆ ಕವಿ ಅಂತ ತಿಳ್ಕೊಂಡಿದ್ದೀನಿ, ಎರಡನೇ ಸಲ ಓದ್ಬಿಡ. ಸೊ ಒಂದೊಂದೇ ಸಲ ಓದ್ತೀನಿ, ದಯವಿಟ್ಟು ಕೇಳಿ. ಆ ಬೆಂದ ಕೂದಿಯನ್ನು ಹೊರಲಾರದೆ ಭೂಮಿ ತಾಯಿ ಗುಡುಗಾಗಿ ಬರ ಸಿಡಿಲಾಗಿ ಬಿಕ್ಕಿ ಬಿಕ್ಕಿ ಅತ್ತಳು. ಆ ಆಕಾಶರಾಯ ಮಳೆಯಾಗಿ ಬಂದು ಸಂತೈಸಿದ. ಆಗ ಬೂದಿ ಮುಚ್ಚಿದ ಕೆಂಡವಾಗಿ ಅಪ್ಪ ಹುಟ್ಟಿದ. ಮತ್ತೆ ಜೀತಗಾರನಾದ ನನ್ನ ಅಪ್ಪ ತನ್ನ ಅಪ್ಪನ ನೆನೆದು ಅಂಥದೇ ಒಂದು ಸಂತಾನಕ್ಕಾಗಿ ಬೇಡುತ್ತಾ ದೇವಸ್ಥಾನದ ಅಂಗಳಕ್ಕೆ ಕೈಚಾಚಿ ಅಡ್ಡಬಿದ್ದ. ದೇವರು ಮೈಲಿಗೆಯಾದನೆಂಬ ಸುದ್ದಿ ಊರ ತುಂಬಾ ಹಬ್ಬಿತು. ಯಜಮಾನ ಜನ ಗುಡಿಸಿಲಿಗೆ ಬೆಂಕಿ ಇಟ್ಟು ನಿದ್ದೆಯಲ್ಲಿದ್ದ ಅಪ್ಪನ ಅಸ್ಥಿ ಪಂಜರವ ಸುಟ್ಟರು. ಮತ್ತೆ ಆ ಬೆಂದ ಬೂದಿಯನ್ನು ಹೊರಲಾರದೆ ಭೂಮಿ ತಾಯಿ ಭೂಕಂಪನವಾಗಿ ಬಿಕ್ಕಿ ಬಿಕ್ಕಿ ಅತ್ತಳು. ಆ ಸಮುದ್ರ ಪ್ರವಾಹವಾಗಿ ಬಂದು ಸಂತೈಸಿದ. ಆಗ ಜ್ವಾಲಾಮುಖಿಯಾಗಿ ನಾನು ಹುಟ್ಟಿದೆ. ಈಗ ನನ್ನನ್ನವರು ಸುಡಲಾರರು, ನನ್ನ ಹಿಡಿಯಲು ಬಂದು ತಾವೇ ಸುಟ್ಟುಕೊಳ್ಳುವರು. ಯಾಕೆಂದರೆ ನಾನು ಅಜ್ಞಾನವನ್ನು ಸುಡುವ ಅಕ್ಷರವಾಗಿದ್ದೇನೆ, ಸಾವಿಲ್ಲದ ಸತ್ಯಕ್ಕೆ ಸಾಕ್ಷಿಯಾಗಿದ್ದೇನೆ.